ಇವತ್ತು ಸ್ಯಾಂಡಲ್ವುಡ್ನ ಚಿಟ್ಟೆ ವಸಿಷ್ಠ ಸಿಂಹ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಹಾಯ್ ಸರ್, ಮೊದಲಿಗೆ ಹ್ಯಾಪಿ ಬರ್ಡೇ. ಸರ್, ಇಷ್ಟೆಲ್ಲ ಸಂಖ್ಯೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಫ್ಯಾನ್ಸ್ ಇವತ್ತು ಬಂದಿದ್ದಾರೆ ನಿಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಬಟ್ ನೀವು ಯಾವುದೇ ಆಡಂಬರ ಇಲ್ಲ, ತುಂಬ ಸಿಂಪಲ್ ಆ್ಯಂಡ್ ನಾರ್ಮಲ್ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಾ, ಯಾಕೆ ಅನ್ನುವಂಥ ಪ್ರಶ್ನೆ. ಜನ ಇದು ಆ್ಯಕ್ಚುಲಿ ಏನು ಅಲ್ಲ, ಅಂದರೆ ಆಚರಣೆ ಬೇಡ ಅಂತ ಹೇಳಿದ್ರಿಂದ ಒಂದು ನೀವು ಇರೋ ಜಾಗದಿಂದ ವಿಶ್ ಮಾಡಿ, ಇಲ್ಲಾಂದರೆ ಮನೇಲಿರ್ತೀನಿ ಬಂದು ವಿಶ್ ಮಾಡ್ಬಿಟ್ಟು ಹೋಗಿ ಅಂತ ಹೇಳಿದ್ದೆ. ಆದರೂ ಬಂದು ವಿಶಸ್ ಹೇಳ್ತಿದ್ದಾರೆ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನೀನು ಇವತ್ತು ಇನ್ನೊಂದು ಇವತ್ತಿಗೆ 10 ದಿವಸದಲ್ಲಿ ಅಪ್ಪು ಸರ್ ನಮ್ಮನ್ನ ಆಗಲಿ ಒಂದು ವರ್ಷ ತುಂಬುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾ ಆಚರಣೆ ಮಾಡ್ಕೊಳ್ಳೋದು, ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು, ಕೂಟ ಸೇರಿಸೋದು, ಇದು ಯಾಕೋ ನನಗೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಸರಿ ಅಂತ ಕಾಣಲಿಲ್ಲ. ಹಾಗಾಗಿ ಸರ್ ಮನೇಲಿರ್ತೀನಿ ವಿಶಸ್ ಮಾಡಿ. ಸೂಪರ್ ಸರ್, ಇನ್ನು ಲವ್ಲಿ ಟೀಸರ್ ಇವತ್ತು ರಿಲೀಸ್ ಆಗಿದೆ ನಿಮ್ಮ ಬರ್ಡೇ, ಅಭಿಮಾನಿಗಳಿಗೆ ಬರ್ಡೇ ಗಿಫ್ಟ್ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿ ಸ್ಟೈಲಿಶ್ ಆಗಿ ಮಾಸ್ ಆಗಿ ಕಾಣಿಸ್ಕೊಂಡಿದ್ರೆ, ಅದ್ರ ಬಗ್ಗೆ ಹೇಳೋದಾದ್ರೆ. ಲವ್ಲಿ ಟೀಸರ್ ಇವತ್ತು ಅದೇ ಬರ್ಡೇ ಟೀಸರ್ ಅಂತಲೇ ಬಿಟ್ಟಿದ್ದಾರೆ, ಅದನ್ನು ಲೋಕಾರ್ಪಣೆ ಮಾಡಬೇಕು ಇವತ್ತು. ಆ್ಯಂಡ್ ಇಲ್ಲೇ ಮಾಡೋಣ, ವಿಶೇಷವಾಗಿರುತ್ತೆ, ಎಲ್ಲರೂ ಅಂದರೆ ಹುಡುಗರು ನೋಡಲಿ. ಆ್ಯಂಡ್ ಎಂಡ್ ಆಫ್ ದಿನ ಸಿನಿಮಾ ಮಾಡೋದವ್ರಿಗೋಸ್ಕರನೇ ಅಲ್ಲ. ಸೊ ಅದು ನಮ್ಮ ಟೀಮ್ ಅವರು ಪ್ಲ್ಯಾನ್ ಮಾಡಿ ಈ ಥರದೊಂದು ಒಳ್ಳೆ ನೀಟಾಗಿ ಪ್ರೆಸೆಂಟ್ ಮಾಡಿದ್ರು, ತುಂಬ ಖುಷಿ ಆಗುತ್ತೆ. ಅಂದ್ಕೊಂಡು ಅವರ ಪ್ರೀತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಕ್ಕೆ, ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆನೇ ಆಗುತ್ತೆ. ಇಟ್ಸ್ ಸ್ಪೆಷಲ್, ಇಟ್ಸ್ ಅ ಗಿಫ್ಟ್ ಟು ಮೀ ಆ್ಯಂಡ್ ಹುಮ್ಸ್ ಎವರ್ ಲವ್ ಮೀ, ಇಟ್ಸ್ ಅ ಗಿಫ್ಟ್ ಟು ದೆಮ್ ಆಲ್ಸೋ. ನಿಮ್ಮ ತಂದೆಯವರು ಈ ಒಂದು ಟೀಸರ್ನ ಅಂದರೆ ರಿಲೀಸ್ ಮಾಡೋದು, ಜೊತೆಗೆ ನಿಮ್ಮ ಜೊತೆ ಇದ್ದು ಟೀಮ್ ಜೊತೆಗಿದ್ದು ಒಳ್ಳೆ ಸಪೋರ್ಟ್ ಆಗಿ ನಿಂತರು ಅಂತ ಹೇಳ್ಬೋದು. ಸೊ ಈ ಸಂದರ್ಭದಲ್ಲಿ ತಂದೆ ಬಗ್ಗೆ ಏನು ಹೇಳ್ತೀರಾ, ಹಾಗೆ ನಿಮ್ಮ ತಾಯಿಯವರನ್ನು ಇಷ್ಟು ಮಿಸ್ ಮಾಡ್ಕೋತೀರಾ ಅಂತ? ನನ್ನ ತಾಯಿಯವರು ಅದೇ ನನಗೆ ಅಂದರೆ ತಾಯಿ ಇಲ್ಲದೆ ನಾವು ಇಲ್ಲವೇ ಇಲ್ಲ, ಯಾರೂ ಇಲ್ಲ. ಸೊ ಆಕೆನೇ ಎಲ್ಲ, ಅವಳು ಇಲ್ಲದೆ ಇರೋದು ಒಂದು ಕೊರತೆ ಅಥವಾ ನ್ಯೂನತೆ ಅಂತ ಕಾಣುತ್ತೆ ನನಗೆ. ಅಂದರೆ ಅನಿಸುತ್ತೆ, ಐ ಫೀಲ್ ಸೋ, ಇದ್ದಿದ್ರೆ ಇನ್ನೂ ಲೈಫ್ ವುಡ್ ಹ್ಯಾವ್ ಬಿನ್ ಮಚ್ ಬೆಟರ್, ಅವ್ರು ಏನೋ ಬೇರೆ ನಾ ಬೇರೆ ಏನೇನೋ ಆಗಿರ್ತಿದ್ದೇನೋ ಅನಿಸುತ್ತೆ. ಅದು ಬಿಟ್ಟರೆ ನನ್ನ ತಂದೆ ಅಂತ ಹೇಳೋದಾದರೆ, ತಂದೆ ತಾಯಿ ಎರಡೂ ಅವರೇ ಆಗಿ ನನ್ನನ್ನು ಸಾಕಿ ಸಲಹಿ ಬೆಳೆಸಿ ಇಲ್ಲಿ ತನಕ ಕರ್ಕೊಂಬಂದಿದ್ದಾರೆ. ಆ್ಯಂಡ್ ಎಲ್ಲದರಲ್ಲೂ ನನ್ನ ಬೆನ್ನೆಲುಬಾಗಿ ನಿಂತಿರೋರು ಅವರು. ಆ್ಯಂಡ್ ಇವತ್ತು ಅವ್ರ ಕೈಲೆ ಅದೇ ನಮ್ಮ ಟೀಮ್ ಲವ್ಲಿ ಟೀಮ್ ಪ್ಲ್ಯಾನ್ ಮಾಡಿದ್ದು ಅಪ್ಪನ ಕೈಲೆ ಮಾಡಿಸೋಣ ಅಂತ, ಖುಷಿಯಾಗುತ್ತೆ. ಇಟ್ಸ್ ರಿಯಲಿ ಸ್ವೀಟ್. ಇನ್ನು ವಸಿಷ್ಠ ಅವರು ಇದೇ ಮೊದಲ ಬಾರಿಗೆ ಅನಿಸುತ್ತೆ ಒಂದು ಚಿತ್ರಕ್ಕೆ ಪೋಸ್ಟ್ ಮಾಡಿ ಏನೋ ಒಂದು ವಿಷಯ ತಿಳಿಸಿದ್ದಾರೆ ಅಂತಂದರೆ ಅದು ಕಾಂತರಾ ಚಿತ್ರಕ್ಕೆ ಅಂತ ಹೇಳ್ಬೋದು. ಸೊ ಏನು ಹೇಳ್ತೀರಾ ಚಿತ್ರದ ಬಗ್ಗೆ? ಅದು ಏನು ಹೇಳಿದ್ರು ಕಡಿಮೆನ, ಅದ್ಭುತ ಅದ್ಭುತ ಅತ್ಯದ್ಭುತ. ಅದು ಅಂದರೆ ನನಗೆ ಆ ಥರದ್ದೊಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂದರೆ ಸಿನಿಮಾ ನೋಡ್ಕೊಂಡು ಆಚೆ ಬಂದು ಹೆಚ್ಚು ಕಡಿಮೆ 1 hour ನನಗೆ ಗೂಸ್ ಬಂಪ್ಸ್ ಹಾಗೆ ಇತ್ತು ನನಗೆ. ಅಂದರೆ ಏನು ನೆನೆಸ್ಕೊಳ್ತಾ ಇದ್ರೆ ಅದು ಹೋಗ್ತಾನೆ ಮೈ ಒಂಥರ ಗಾರೆನೆಲ್ಲ ಆದಂಗೆ ಆಗ್ಬಿಡಿತ್ತು. ಸೊ ಅಷ್ಟು ಒಳ್ಳೆ ಒಂದು ಸಿನಿಮಾ, ಅಷ್ಟು ಒಳ್ಳೆ ಕಂಟೆಂಟು, ಅಷ್ಟು ಒಳ್ಳೆ ಅದ್ಭುತವಾದ ನಟನೆ ರಿಷಬ್ದು, ಫಿನಾಮಿನಲ್. ಎವ್ರಿಥಿಂಗ್ ಅಬೌಟ್ ಕಾಂತಾರ ಇಸ್ ಎಕ್ಸೆಪ್ಷನಲ್. ಆ್ಯಂಡ್ ನಾನು ಟೀಮ್ ಅವ್ರಿಗೆ ಫೋನ್ ಮಾಡಿದ್ರೆ ರಿಷಬ್ಗೂ ಹೇಳಿದೆ, ಅಜ್ಜುಗೆ ಹೇಳಿದೆ, ಪ್ರಮೋದ್ಗೆ ಹೇಳಿದೆ, ಫಸ್ಟಿಗೆ ನಿಮ್ಗೆ ಕಾಲಿಗೆ ಬೀಳ್ಬೇಕು ನಾನು ಎಂಥ ಕ್ಲಾಸಿಕ್ನ ಕ್ರಿಯೇಟ್ ಮಾಡಿದ್ರೆ ಅಂತಂದರೆ. ಸೊ ಈ ಒಂದು ಮಣ್ಣಿನ ಕಥೆ, ಒಂದು ಚಿಕ್ಕ ಊರಲ್ಲಿ ನಡೆಯುವಂಥ ಒಂದು ಕಥೆ, ನಮ್ಮ ನಾಡಿನ ನಮ್ಮ ಸೊಗಡಿನ ಕಥೆನ ಇವತ್ತು ಪ್ಯಾನ್ ಇಂಡಿಯಾ ಅಷ್ಟು ಮಟ್ಟಕ್ಕೆ ಅಪ್ರಿಸಿಯೇಷನ್ ಮಾಡ್ತಿದ್ದಾರೆ ಅಂದರೆ ಒಳ್ಳೆ ಕಂಟೆಂಟ್ಗೆ ಇರ್ತಕ್ಕಂಥ ತಾಕತ್ತದು. ಆ್ಯಂಡ್ ಅಂಥ ಒಂದು ಕಂಟೆಂಟ್ನ ಪುಲ್ ಆಫ್ ಮಾಡಿದ್ದಕ್ಕೆ ಇಡೀ ಟೀಮ್ಗೆ ಥ್ಯಾಂಕ್ಸ್. ಆ್ಯಂಡ್ ಹೊಂಬಾಳೆ ಸಿನಿಮಾಗಳು, ಹೊಂಬಾಳೆ ಫಿಲ್ಮ್ಸಿಂದ ಬರ್ತಾಯಿರೋ ಸಿನಿಮಾಗಳು, ಒಂದೊಂದು ಸಿನಿಮಾನು ಅಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇದೊಂಥರ ಗೋಲ್ಡನ್ ಎರ ಕಟ್ಕೊಡ್ತಿದ್ದಾರೆ ಅವರು. ಸೊ ಸಲ್ಯೂಟ್.